ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಬಳ್ಳಾರಿಯಲ್ಲಿ ಬಿಜೆಪಿಯ ರಾಮುಲು ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ನಾನು ಇವಾಗ ಈ ಎಲ್ಲ ಟ್ರೆಂಡ್ಗಳನ್ನು ಗಮನಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್, ಎನ್ ಡಿ ಎ ಒಂದು ಬ್ಯಾಡ ಬಿಡಿ, ಆಮೇಲೆ ಮಾತಾಡ್ತೀನಿ. ಅದ್ರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.